ಶಕ್ತಿ ಯೋಜನೆಗೆ ಚಾಲನೆಗೆ ಬರೋದಕ್ಕೆ ಅಥವಾ ಮಧ್ಯಾಹ್ನ 1 ಗಂಟೆಯಿಂದ ಯೋಜನೆ ಜಾರಿಗೆ ಬರ್ತಾ ಇದೆ ಕೇವಲ 1.5 ಗಂಟೆಗಳ ಸಮಯ ಮಾತ್ರ ಬಾಕಿ ಇರೋದು ಕರ್ನಾಟಕದಾದ್ಯಂತ ಕರ್ನಾಟಕದ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಹಾಗಾದ್ರೆ ಕರ್ನಾಟಕದ ಮಹಿಳೆಯರು ಏನು ಹೇಳ್ತಾರೆ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಉತ್ಸಾಹ ಅವರ ಒಂದು ಹುಮ್ಮಸ್ಸು ಯಾವ ರೀತಿ ಆಗಿದೆ ಒಂದಿಬ್ಬರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಬ್ರೋ ಶಕ್ತಿ ಯೋಜನೆ ಇವತ್ತಿನ ಸ್ಟಾರ್ಟ್ ಆಗ್ತಾ ಇದೆ ಏನು ಅನಿಸ್ತಾ ಇದೆ ನಿಮಗೆ ಒಳ್ಳೆ ಯೋಜನೆ ಅಂತ ಅನ್ಸುತ್ತೆ ಹೆಂಗೆ ಒಳ್ಳೆ ಯೋಜನೆ ಅಂತ ನಮಗೆ ಅನ್ಸುತ್ತೆ ಬಟ್ ಗಂಡ ಮಕ್ಕಳಿಗೆ ಸ್ವಲ್ಪ ಬೇಜಾರ್ ಇದೆ ಇದ್ರಿಂದ ಗಂಡ ಮಕ್ಕಳಿಗೆ ಬೇಜಾರ್ ಇದೆಯಾ ಯಾಕೆ ಬೇಜಾರ ಗಂಡ ಮಕ್ಕಳಿಗೆ ನಮಗೆ ಮಾತ್ರ ಫ್ರೀ ಆಗಿ ಬಿಟ್ಬಿಟ್ಟು ಅವರಿಗೆ ಬಿಡಲ್ಲ ಅಟ್ ಲೀಸ್ಟ್ ಅವರಿಗೆ ಪೆಟ್ರೋಲ್ ರೇಟ್ ಆದ್ರೂ ಕಮ್ಮಿ ಮಾಡಬಹುದಿತ್ತು ಓ ಪೆಟ್ರೋಲ್ ರೇಟ್ ಕಡಿಮೆ ಮಾಡಬಹುದಾಗಿತ್ತು ನೀವೇನು ಓದ್ತಾ ಇದ್ದೀರಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ರಾಜ್ಯಾದ್ಯಂತ ಟೂರ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಇಲ್ಲ ಆತರ ಯಾವುದು ಪ್ಲಾನ್ ಇಲ್ಲ 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 ರೈಟ್ ಸರ್ ಪುರುಷರಿಗೆ ರಾಜ್ಯದ 18500 ಬಸ್ಗಳಲ್ಲಿ 13000 ಬಸ್ಗಳಲ್ಲಿ 50% ಮೀಸಲಾತಿ ಕೊಟ್ಟಿದ್ದಾರೆ ಫ್ರೀ ಇಲ್ಲ ಬಟ್ ಮೀಸಲಾತಿ ಇದೆ ಏನು ಹೇಳ್ತೀರಿ ಮೆನ್ ವುಮನ್ ಈಕ್ವಾಲಿಟಿ ಅಂತಾರೆ ಅದೇ ಏನು ಈಕ್ವಾಲಿಟಿ ಆದಂಗ ಐತಿ ಇವಾಗ ಕೊಟ್ಟರೆ ಇಬ್ಬರಿಗೆ ಸೇಮ್ ಕೊಡಬೇಕಂದ್ರೆ ಕೊಡಬಾರದು ಹಂಗಿರಬೇಕು ಸುಮ್ಮನೆ ಅವರಿಗೆ ಫ್ರೀ ಕೊಟ್ಟು ನಮಗೆ 50% ಕೊಟ್ಟರೆ ಅಟ್ಲೀಸ್ಟ್ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿ ನಮಗೆ ಯೂಸರ್ ಆಗುತ್ತೆ ಬೆಂಗಳೂರಿನ ಪ್ರಯಾಣಿಕರ ಅಭಿಪ್ರಾಯವನ್ನ ನೀವು ಗಮನಿಸಿದ್ರೆ ಹೆಣ್ಮಕ್ಕಳು ಬಹಳ ಖುಷಿಯಾಗಿದ್ದಾರೆ ಬಟ್ ಗಂಡ ಮಕ್ಕಳಿಗೆ ಮಾಡಿದ್ರೆ ಇಬ್ಬರಿಗೂ ಮಾಡಬೇಕಿತ್ತಪ್ಪ ವೋಟ್ ಇಬ್ಬರು ಹಾಕಿದಾರಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹುಬ್ಳಿಯಿಂದ ನನ್ನ ಸಹೋದ್ಯೋಗಿ ಪ್ರಕಾಶ್ ನುಲ್ವೆ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಹುಬ್ಳಿನಲ್ಲಿ ಹೆಣ್ಮಕ್ಕಳ ಜೋಶ್ ಹೆಂಗೈತ್ರಿ ಪ್ರಕಾಶ್ ರಾಜ್ಯದಾದ್ಯಂತ ಇವತ್ತು ಶಕ್ತಿ ಯೋಜನೆ ರೈಟ್ ರೈಟ್ ಕಂಟಿನ್ಯೂ 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 ಪ್ರಕಾಶ್ ಶಕ್ತಿ ಯೋಜನೆ ಇನ್ನೇನು 1.5 ಗಂಟೆ ನಂತರ ಆರಂಭ ಆಗ್ತದೆ ಈಗಾಗ್ಲೇನೆ ಈ ಶಕ್ತಿ ಯೋಜನೆ ಪ್ರಯೋಜನ ಪಡೆದುಕೊಳ್ಳೋದಕ್ಕೆ ಧಾರವಾಡ ಜಿಲ್ಲೆಯ ಮಹಿಳೆಯರು ಕೂಡ ತಯಾರಾಗಿದ್ದಾರೆ ಆದರೆ ಈಗ ನಾನು ನಿಂತ್ಕೊಂಡಿರೋ ಬಸ್ನಲ್ಲಿ ಇದಕ್ಕೆ ಶಕ್ತಿ ಯೋಜನೆ ಜಾರಿ ಆಗಲ್ಲ ಯಾಕಂದ್ರೆ ಮಧ್ಯಾಹ್ನ 1 ಗಂಟೆ ನಂತರ ಶಕ್ತಿ ಯೋಜನೆ ಜಾರಿ ಆಗುತ್ತೆ ಏನು ಹೇಳ್ತಾರೆ ಕೇಳೋಣ ಮಹಿಳೆಯರು ವಿದ್ಯಾ ಇನ್ಮೇಲ್ ಫ್ರೀ ಅಮ್ಮ ಏನು ಹೇಳ್ತೀರಿ ನೀವು ಫ್ರೀ ಇರಲಿ ಮತ್ತೆ ರೊಕ್ಕ ಇಲ್ಲ ಏನು ಖುಷಿನಾ ಫುಲ್ ತಿರುಗಾಡೋದಿನ್ನ ಫುಲ್ ತಿರುಗಾಡೋದು ಹೆಂಗ್ ತಿರುಗಾಡೋದು ಅಲ್ಲಮ್ಮ ಇನ್ಮೇಲ್ ಫ್ರೀ ಹ್ಮ್ ಆಯ್ತು ಈ ಖುಷಿ ಆಯ್ತಾ ಇದು ಫ್ರೀ ಇದಕ್ಕೆ ಖುಷಿ ನೀವೇನು ಹೇಳ್ತೀರಿ ಖುಷಿ ಆಯ್ತು ಆದ್ರೆ ನಮ್ಗೆ ಹೋಗ್ಬೇಕಾದಾಗ ಅಷ್ಟೇ ಹೋಗ್ತೀರಿ ನಾವು ನಮ್ಗೆ ಯಾವಾಗ ಹೋಗ್ಬೇಕಾಗ್ತದೆ ಹೋಗ್ತೀರಿ ನಾವು ಹುಕ್ಕಟ್ ಐತೆ ಅಂತ ಸುಮ್ಮನೆ ತಿರುಗಾಡೋದಿಲ್ಲ ಇಲ್ಲ ಇಲ್ಲ ರೀ ತಿರುಗಾಡಕ್ಕೂ ಆಗೋದಿಲ್ಲ ನಮಗೆ ಈಗ ಫ್ರೀ ಐತೆ ಫ್ರೀ ಐತಲ್ಲ ಇನ್ಮೇಲೆ ಟೂರ್ ಗೀರ್ ಆರಾಮಾಗಿ ಟೂರ್ ಹೋಗೋದಲ್ಲ ರೀ ಏನಿಲ್ಲ ರೀ ಕೆಲಸ ಬಗ್ಗೆ ಸಿಬಿಟ್ಟು ಹೋಗಕ್ ಆಗಲ್ಲ ರೀ ಒಟ್ಟಲ್ಲಿ ಉಪಯೋಗ ಮಾಡ್ಕೊತೀರಿ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಉಪಯೋಗ ನಮ್ಮ ಟೈಮಿಗೆ ಬಂದ್ರೆ ಉಪಯೋಗ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲ ರೀ ಅಷ್ಟೇ ಮತ್ತೆ ಒಟ್ಟಲ್ಲಿ ಫ್ರೀ ಆಗಿದ್ದು ಖುಷಿನಾ ಖುಷಿ ಇಲ್ಲ ರೀ ಖುಷಿ ಇಲ್ಲ ಯಾಕೆ ಖುಷಿ ಇಲ್ಲ ಏನು ರೇಟ್ ಎಲ್ಲ ನೀವು ಜಾಸ್ತಿ ಮಾಡಿದಾರಲ್ಲ ಮತ್ತೆ ನೋಡಿ 5 ರೂಪಾಯಿ ಅಲ್ಲಿ ನಿಮಗೆ ಮತ್ತೆ 2000 ರೂಪಾಯಿ ಕೊಡ್ತಾರಾ ಮತ್ತೆ ಕರೆಂಟ್ ಫ್ರೀ ಮತ್ತೆ ಈಗ ಬಸ್ಗೂ ಫ್ರೀ ಇನ್ನು ಖುಷಿ ಇಲ್ಲ ಏನು ಇಲ್ಲ ಬೇಡ ಬೇಡ ಗಂಡ ಮಕ್ಕ ಹೆಣ್ಮಕ್ಕಳಿಗೆಲ್ಲ ಫ್ರೀ ಕೊಟ್ರು ನಿಮಗೆ ಈರ್ಷೆ ಆಗಲ್ವಾ ನಮಗೂ ಫ್ರೀ ಕೊಡ್ಬೇಕಿತ್ತು ಅಂತೇಳಿ ಏನು ಎಲ್ಲ ಕಡೆ ಎಲ್ಲ ಕಡೆ ಏರಿಸ್ತಾರ ಒಂದ್ ಕಡೆ ಏರ್ತಾರ ಒಂದ್ ಕಡೆ ಕೊಡ್ತಾರ ಮಾಡಿದ್ರೆ ಏನು ಉಪಯೋಗ ಆಕೇತ್ರಿ ನಮ್ ಕಡೆ ಇಸ್ಕೊಂಡು ನಮ್ಗಡೆ ನಮ್ಗೆ ಕೊಡ್ತಾರ ಅವ್ರ ಇನ್ನ ತಮ್ಮ ಕೈಲಿಂದ ಕೊಡ್ತಾರ ಯಾರ ಒಟ್ಟು ಹೆಣ್ಮಕ್ಕಳಿಗೆ ಫ್ರೀ ಮಾಡಿದ್ದು ಏನು ಅನ್ಸತ್ ನಿಮ್ಗೆ ಈಗ ಏನಿಲ್ಲ ಒಂದ್ ಕಡೆ ಏರಿಸ್ತಾರ ನಾವು ಕೊಡ್ತೇವೆ ಅದನ್ನು ಏನು ಫರಕ್ ಬರಂಗಿಲ್ಲ ರೀ ಏನ್ ಚೇಂಜಸ್ ಏನ್ ನಾವ್ ಕೊಡಕ್ ಬೇಕಾದ್ರೆ ಹೆಚ್ಚಿಗೆ ಎಲ್ಲಿ ಇರ್ತಾರಲ್ಲ ಅಲ್ಲಿ ನಾವ್ ಕೊಡಕ ಬೇಕ ಅದನ್ನ ಇಲ್ಲಿ ಹೆಣ್ಮಕ್ಳು ಕೊಡ್ತಾರ ಏನ್ ಫರಕ್ ಆಗೋದೈತ್ರಿ ನೀವೇನ್ ಹೇಳ್ತೀರಿ ಅಮ್ಮ ಫ್ರೀ ಅದ ಇನ್ಮೇಲ ಫ್ರೀ ಆಗಿದೆ ತುಂಬಾ ಖುಷಿ ಆಗಿದೆ ಆದ್ರೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಬಗ್ಗೆಯೂ ಚಿಂತೆ ಮಾಡಿ ಯಾಕಂದ್ರೆ ಅರ್ಧಕ್ಕರ್ಧಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳೇ ಪ್ರಯಾಣಿಸೋದ್ರಿಂದ ಸ್ವಲ್ಪ ಆರ್ಥಿಕ ವ್ಯವಸ್ಥೆನು ಚಿಂತೆ ಮಾಡಿ ಅದನ್ನ ಫ್ರೀ ಬಸ್ ಚಾರ್ಜ್ ಅನ್ನ ಫ್ರೀ ಮಾಡೋ ಗದ್ದಲಾಗ ಬೇರೆ ಎಲ್ಲ ಕಾಳು ಕಡಿ ಆಗಲಿ ಸಿಲಿಂಡರ್ ಆಗಲಿ ಪೆಟ್ರೋಲ್ ಆಗಲಿ ಈ ವ್ಯವಸ್ಥೆಯನ್ನು ಜಾಸ್ತಿ ಮಾಡಿ ಪ್ರೈಸನ್ನು ಜಾಸ್ತಿ ಮಾಡಿ ಇಲ್ಲಿ ಫ್ರೀ ಕೊಡಬೇಡ್ರಿ ಯಾಕಂದ್ರೆ ಇದಕ್ಕೂ ಕೆಲವೊಂದು ಕಂಡೀಷನ್ಗಳಿವೆ ಆ ಕಂಡೀಷನ್ಗಳನ್ನೆಲ್ಲ ಫಾಲೋ ಮಾಡಿ ಫ್ರೀ ಕೊಡೋ ಗದ್ದಲಾಗ ನಮ್ಮ ಕರ್ನಾಟಕವನ್ನು ಆರ್ಥಿಕ ವ್ಯವಸ್ಥೆಯನ್ನು ಆರ್ ಪಿ ಐ ರೇಟ್ ಆಗಲಿ ರೆಪೋ ರೇಟ್ ಆಗಲಿ ಎಲ್ಲನೂ ಹೆಚ್ಚು ಕಡಿಮೆ ಮಾಡಿ ಇಡಬೇಡ್ರಿ ನಿಮಗೆ ಈ ಫ್ರೀ ಬೇಡ ಅಂತ ಅನ್ಸುತ್ತೆ ಫ್ರೀ ಬೇಡ ಅಂತ ಇಲ್ಲ ನಾನು ಆದರೆ ಬೇರೆ ವ್ಯವಸ್ಥೆಯೊಳಗೂ ಎಲ್ಲ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲನೂ ಒಂದು ಇದರಲ್ಲಿ ಇಟ್ಕೊಂಡು ಹೋಗಿ ಸ್ಟ್ಯಾಟಿಸ್ ಮೇಂಟೈನ್ ಮಾಡ್ರಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಕಂಡಕ್ಟರ್ ಇದ್ದಾರೆ ಏನು ಹೇಳ್ತಾರೆ 1 ಗಂಟೆಯಿಂದ ಫ್ರೀ ಟಿಕೆಟ್ ಕೊಡ್ಬೇಕು ಏನು ಹೇಳ್ತೀರಿ ಸರ್ ಎಲ್ಲ ರೆಡಿನಾ ಹಾಂ ಸರ್ ರೆಡಿ ರೀ ಹಾಂ ಯಾವ ಟಿಕೆಟ್ ಅವ್ರೇನು ಐಡಿ ಕಾರ್ಡ್ ತೋರಿಸ್ಬೇಕಾಗತ್ತಾ ಹಾಂ ತೋರಿಸ್ಬೇಕಾಗತ್ತೆ ಯಾವುದಾದ್ರು ಸರ್ ಆಧಾರ್ ಕಾರ್ಡ್ ಇದು ವೋಟರ್ ಐಡಿ ಹಾಂ 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 ಏನು ಹೇಳ್ತೀರಿ ಅಲ್ಲ
ಈಗ ನಿಮ್ಗೆ ಬಸ್ ಬಸ್ ಪಾಸ್ ಫ್ರೀ ಇತ್ತು ಸ್ಟೂಡೆಂಟ್ಗೆ ಇಲ್ಲಿವರೆಗೂ, ಇನ್ಮೇಲೆ ಎಲ್ಲಿ ಹೋದ್ರು ಫ್ರೀ? ಹಂಗೇನು ಇಲ್ಲ ರೀ, ನಡೀತೈತಿ. ಹಾಂ, ಎಲ್ಲಿ ಹೋದ್ರೂ ಫ್ರೀ ಅಲ್ಲ ಇನ್ನು ಕರ್ನಾಟಕದೊಳಗೆ? ನಾವು ಎಲ್ಲಿ ಹೋಗಂಗಿಲ್ಲ ರೀ. ಹಾಂ, ಎಲ್ಲೇ ಮನ್ಯಾಗ ಅಷ್ಟ. ಅದ್ರ ಖುಷಿ ಆಯ್ತ? ಹಾಂ, ಫ್ರೀ ಆಗಿದ್ದು. ಸರ್ ಏನು ಹೇಳ್ತೀರಿ ಸರ್? ಏನಿದೆ ನಿಜವಾಗ್ಲೂ ಸದುಪಯೋಗ ಆದ್ರೆ ಒಳ್ಳೇದು, ಇದು ದುರುಪಯೋಗ ಆಗಬಾರ್ದು ಅಷ್ಟೇ. ಇದೆ ಇದನ್ನು ಈ ವಿಷಯ ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೇದೇ, ಹೆಣ್ಮಕ್ಳಿಗೆ ಒಳ್ಳೇದೇ, ಆದರೆ ಅದನ್ನೇ ದುರುಪಯೋಗ ಮಾಡ್ಕೋಬಾರ್ದು ಅಷ್ಟೇ. ಅದನ್ನು ಹೆಣ್ಮಕ್ಳಿಗೆ ಕೊಟ್ಟರು ನಮಗೆ ಕೊಡಲಿಲ್ಲ, ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ, ಇಲ್ಲ ಅನ್ನಂಗಿಲ್ಲ. ಸ್ವಲ್ಪ ಅದರ ಸ್ವಲ್ಪ ಇದನ್ನ ಅವ್ರಿಗೆ ಯಾಕೆ ಇದನ್ನು ಭೇದ ಭಾವ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಲಿಲ್ಲ ಅದಷ್ಟೇ. ಮೇಡಮ್, ಇವತ್ತು 1 ಗಂಟೆಯಿಂದ ಫ್ರೀ ಬಸ್ ಟಿಕೆಟ್ ಲಾಂಚ್ ಆಗ್ತಾ ಇದೆ, ಶಕ್ತಿ ಯೋಜನೆ, ಏನು ಅಭಿಪ್ರಾಯ ನಿಮ್ಮ? ಸರ್, ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಏನು ಫ್ರೀ ಕೊಡ್ಬಾರ್ದು ಫಸ್ಟ್ ಅಂದರೆ. ಸೆಕೆಂಡ್ರಿ, ನೀವು ಡ್ರೈವರ್ಸ್ ತೆಗೆದು ಒಂದೇ ಡ್ರೈವರ್ ವಿತ್ ಕಂಡಕ್ಟರ್ ಆಗಿದೆ, ಇದರಿಂದ ಮೊದಲೇ ಪ್ರಾಬ್ಲಮ್ಮು. ಪ್ಲಸ್ ಫ್ರೀ ಅದಕ್ಕೆ ಬೇಕು ಸರ್, ನಮ್ಮ ದೇಶ ನಾವೇ ಹಾಳು ಮಾಡ್ಕೊಳ್ಳೋತ್ತಾ ಇದ್ದೇವೆ. ಶ್ರೀಲಂಕಾ ಆಗ್ಬೋದು ನೆಕ್ಸ್ಟ್, ಇಂಡಿಯಾ ವಿಲ್ ಬಿಕಮ್ ಅ ಶ್ರೀಲಂಕಾ ಪಪ್ಪೆ. ನೀವೆಲ್ಲ ಫ್ರೀ ಕೊಡ್ತಾ ಹೋದ್ರೆ ಇಟ್ ಇಸ್ ನಾಟ್ ರೈಟ್ ಸರ್, ವಿ ಆರ್ ನಾಟ್ ಯೂಸಿಂಗ್ ಇನ್ ಅ ಪ್ರಾಪರ್ ವೇ. ಒಳ್ಳೆಯ ಇದು ಬಡವರಿಗೆ ಹೆಲ್ಪ್ ಆಗತ್ತಲ್ಲ ಮೇಡಮ್? ಬಡವರಿಗೆ, ಎಲ್ಲ ಬಡವರಿಗೆ ಹೆಲ್ಪ್. ಮಿಡ್ಲ್ ಕ್ಲಾಸ್ ಮಂದಿ ನಾವೇ, ಈಗ ಮಿಡ್ಲ್ ಕ್ಲಾಸು ನಾವು, ರಿಚ್ ಕ್ಲಾಸು ಅಲ್ಲ, ಪುವರ್ ಕ್ಲಾಸು ಅಲ್ಲ. ನಾವು ಸುಮ್ಮನೆ ಏನು ಹೇಳಿದ್ದೇ ಹೋಗ್ತಾ ಇದ್ದೇವೆ, ಅದು ಒಂದು ಸ್ಯಾಲ್ರಿ ಪ್ಯಾಕೇಜಲ್ಲಿ ನಡೀತಾ ಇದ್ದೇವಲ್ಲ ಸರ್. ನಮ್ದು ಯಾರಾದರೂ ಯೋಚನೆ ಮಾಡಿದ್ದಾರೆ ಫ್ರೀ ಕೊಡೋದೇ ಇದ್ದರೆ ಪ್ಲೀಸ್ ಹಾಸ್ಪಿಟಲ್ ಫ್ರೀ ಮಾಡಿ, ಎಜುಕೇಷನ್ ಫ್ರೀ ಮಾಡಿ. ಅಲ್ಲ, ಬಡವರು ಬಸ್ಸಿಗೆ ಟಿಕೆಟ್ ಕೊಡಲಾರ್ದಷ್ಟು ಏಬಲ್ ಇಲ್ಲದೆ ಇದ್ದಂಥವ್ರು ಕೂಡ ಇದ್ದಾರೆ, ಅಂಥವ್ರಿಗೆ ಇದು ಉಪಯೋಗ ಆಗತ್ತಾ ಸರ್? ಅದೇ ಬಡವರು ಕುಡಿಲಿಕ್ಕೂ ಕಮ್ಮಿ ಮಾಡೋದಿಲ್ಲ. ಕುಡಿಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ಸರ್ ಅವ್ರಿಗೆ? ಡ್ರಿಂಕ್ಸ್ ಮಾಡೋದು. ಹೌದು, ಅದು ಗುಟ್ಕಾ ತಗೊಳ್ಳೋದು ಬಂದ್ ಮಾಡೋದಿಲ್ಲ. ಮತ್ತು ಅದಕ್ಕೆಲ್ಲ ದುಡ್ಡಿದೆ, ಒಂದು ಬಸ್ಸಿಗೆ ಟಿಕೆಟ್ ಕೊಡ್ಲಿಕ್ಕೆ ದುಡ್ಡಿಲ್ವಾ? ಮಕ್ಕಳಿಗೆ ಎಜುಕೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ವಾ? ಅದಕ್ಕೆ ಗೌರ್ಮೆಂಟ್ ಎಜುಕೇಷನ್ ಎಲ್ಲ ಫ್ರೀ ಮಾಡ್ತಾ ಇದೆ ಅಲ್ಲ ಸರ್, ಎಲ್ಲನೂ. ಹಾಂ, ಎಜುಕೇಷನ್ ಫ್ರೀ ಕೊಡ್ತಾ ಇದೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಿ, ನೋ ಡೌಟ್. ಇಂಗ್ಲೀಷ್ ಮೀಡಿಯಂ ಮಾಡ್ತಾ ಇದೆ, ಅದು ಒಳ್ಳೆಯದು ಯೋಜನೆ. ಆದರೆ ನೀವು ಹಾಸ್ಪಿಟ್ಲ್ ಕೊಡಲಿ, ಯಾಕಂದರೆ ಹಾಸ್ಪಿಟ್ಲಲ್ಲಿ ಸರ್ ಡಯಾಲಿಸಿಸ್ ಆಗಲಿ, ಡಯಾಬಿಟೀಸ್ ಆಗಲಿ, ಇದಕ್ಕೆಲ್ಲ ದುಡ್ಡಿಲ್ಲ. ಯಾರ ಕಡೆಯೂ ಇಲ್ಲ, ಮಿಡಲ್ ಕ್ಲಾಸು ಇಲ್ಲ, ಅಪ್ಪರ್ ಕ್ಲಾಸು ಇಲ್ಲ, ಲೋವರ್ ಕ್ಲಾಸು ಇಲ್ಲ. ಅದನ್ನು ಮಾಡಲಿ ಸರ್, ಮತ್ತೇನು ಇಲ್ಲ. ಯಾವ ಗೌರ್ಮೆಂಟ್ ಬಂದರೂ ಇವೆರಡು ಇಲ್ಲಿ ಕುಡಿತಾರೆ, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ತಾರೆ, ವೇಸ್ಟು. ಅಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಎಲ್ಲರಿಗೂ, ಅದು ಬೇಡ ಸರ್. ಥ್ಯಾಂಕ್ ಯು ನೀವು ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ, ಧನ್ಯವಾದ. ಇಲ್ಲಿ ಇಲ್ಲಿ ಮಹಿಳೆಯರಿದ್ದಾರೆ, ವಿದ್ಯಾ ಕೇಳೋಣ ಏನು ಹೇಳ್ತಾರೆ. ಅಮ್ಮ, ಈ ಬಸ್ ಸದ್ಯಕ್ಕೆ ಫ್ರೀ ಇಲ್ಲ, 1 ಗಂಟೆ ನಂತರ ನೀವು ಹೋದ್ರೆ ಫ್ರೀ, ಏನಂತ ಹೇಳ್ತೀರಿ? ಖುಷಿನಾ? ಟೈಮು, ಇನ್ ಟೈಮಿಗೆ ಹೋಗೋದು ಮುಖ್ಯ ಆಗಿರ್ತದಲ್ಲ ಒಂದೊಂದು ಸಲ, ಅದ್ರ ಸಲುವಾಗಿ ವೇಟ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಅವಾಗ ಹೋಗ್ಲೇಬೇಕಾಗುತ್ತೆ ಅನಿವಾರ್ಯ. ಹಂಗಲ್ಲ ಮೇಡಮ್, ಈಗ 1 ಗಂಟೆ ನಂತರ ನಿಮಗೆ ಫ್ರೀ ಅಲ್ಲ, ಖುಷಿನಾ ಅಂತ? ಖುಷಿ ಐತ್ರಿ, ಭಾಳ ಖುಷಿ ಇದೆ, ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಖುಷಿ ಅದ. ಅಲ್ಲ, ಇನ್ ಮೇಲೆ ಬರೀ ಟ್ರಿಪ್ ಮೇಲೆ ಟ್ರಿಪ್ ಮಾಡೋದ? ಏ ಇಲ್ಲ ರೀ, ಹಂಗೆಲ್ಲ ಹೆಂಗೆ ಮಾಡ್ಲಿಕ್ಕೆ, ಬರೀ ಅದೇ ಅವಶ್ಯ ಇದ್ದಷ್ಟು ಅಷ್ಟೇ ಮಾಡ್ತೀವಲ್ಲ. ಮನೆ ಟ್ರಿಪ್ ಹೊಡ್ಯಾಕಿನ್ನ ಅಲ್ಲ, ಅವಶ್ಯ ಇದ್ದಷ್ಟು ಮಾತ್ರ ಕಳಿಸೋದು. ಇಲ್ಲ ಅಂದ್ರೆ ಫ್ರೀ ಐತೆ ಅಂತ ವಾಪಸ್ ಬೇಕಾದ್ರೆ, ಬಸ್ ಇಲ್ಲಾಂದ್ರೆ ಫ್ರೀ, ಬಸ್ ಇಲ್ಲಾಂದ್ರೆ ರೊಕ್ಕನೂ ಇಲ್ಲಾಂದ್ರೆ ಅವ್ರ ಹತ್ರ ಅವಾಗ ಸಮಸ್ಯೆ ಆಗತ್ತಲ್ಲ. ಅದು ಸ್ಟಿಕ್ಕರ್ ಇದ್ದದ್ದು ಮಾತ್ರ ಬಸ್ ಫ್ರೀ, ಉಳಿಕಿದಿಲ್ಲಂದ್ರೆ ಹುಡುಕಿ ಹುಡುಕಿ ಅದನ್ನ ಹುಡುಕಿ ಹತ್ತು ನುಡಿದಂತೆ ನಡೆಯುವಂಥದ್ದು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತದೆ. ಟೀಕೆ ಮಾಡೋರೆಲ್ಲ ಮಾಡಲಿ, ಟೀಕೆ ಮಾಡೋದ್ರಿಂದ, ಆರೋಪ ಮಾಡೋದ್ರಿಂದ ನಮ್ಮನ್ನೆಲ್ಲ ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಜನತಾದಳದವರು. ಮಾಡಲಿ ಟೀಕೆಗಳು, ನಾವು ಟೀಕೆ ಮಾಡೋರು ಬೇಡನಲ್ಲ, ಆದರೆ ಟೀಕೆ ಜಲ್ದಿ ಸತ್ತೋಗ್ಬಿಡ್ತದೆ, ಕೆಲಸಗಳು ಸಾಯ್ತದೆ. ಏನು 4-5 ದಿನ ಏನ್ ಅದು ಇದು ಕಂಡೀಷನ್ ಪಂಡೀಷನ್ ಎಲ್ಲ ಅವ್ರದ್ದೆಲ್ಲ ಇಲ್ರಿ, ಅವ್ರು ಮಾತು ಕೊಟ್ಟದ್ದು ಮಾತು ನಾವು ಉಳಿಸಕ್ಕಾಗಲಿಲ್ಲ. ಇನ್ನ ಕಪ್ಪು ಹಣ ತಂದು ನಮ್ಮ ಅಕೌಂಟ್ಗಳಿಗೆ ಹಾಕ್ಲೇ ಇಲ್ಲ, ನಿಮ್ಮ ಅಕೌಂಟ್ಗೆ ಹಾಕ್ಲೇ ಇಲ್ಲ, ಆದಾಯ ಡಬಲ್ ಮಾಡಲಿಲ್ಲ, ಯುವಕರಿಗೆ ಉದ್ಯೋಗ ಕೊಡಲಿಲ್ಲ, ಅದನ್ನ ಇಲ್ಲ. ಈಗ ನಾವು ಅವ್ರ ಮೇಲೆ ಅಭಿಯಾನ ಶುರು ಮಾಡ್ಬೇಕಾಯ್ತದೆ. ಸೊ ಅದು ಬಿಡಿ, ಅದು ಆಮೇಲೆ ಮಾತಾಡೋಣ. ಈಗ ಒಂದು ಸೂರ್ಯ ನತ್ತಿ ಮೇಲೆ ಇದ್ದಾನೆ, ಪವಿತ್ರವಾದಂತಹ ದಿನ. ಮಹಾಕಾಲೇಶ್ವರ ಹೋಗ್ಬಿಟ್ಟು ಬಂದಿದ್ದೀನಿ, ಕಾಲ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಈಗ ಬಂದಿದ್ದೀನಿ, ಈಗ ಇಳಿತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ನನಗೆ ಸಂತೋಷ ಜನೇ ರಾಮ್, ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಸೊ ಆ ಈಶ್ವರನ ಪೂಜೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಜನರಲ್ಲಿ ಈಶ್ವರ ನೋಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್, 40% ಆರೋಪ ಮಾಡಿದ್ರು, ಅದ್ರ ಜೊತೆಗೆ ಈಗ 5% ಒಬ್ಬ ಸಂಸದರು ಫಿಕ್ಸ್ ಮಾಡಿದ್ದಾರೆ, 45% ಸರ್ಕಾರ ಅಂತ. ಲೋಕಾಯುಕ್ತ ಹೋಗಿ ಮತ್ತು ಕಂಪ್ಲೇಂಟ್ ಫೈಲ್ ಮಾಡಿ ದಯವಿಟ್ಟು. ಕುಮಾರಸ್ವಾಮಿ ಬಹಳ ಜವಾಬ್ದಾರಿಯಾದಂತ ನಾಯಕರು,
ಬಸ್ ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. ಮಾತನಾಡ್ತಾ ಇದ್ದಿದ್ದನ್ನ ಗಮನಿಸಿದ್ವಿ ನಾವು. ಆ ಮಹಾಕಾಳೇಶ್ವರನ ಮಂದಿರದ ದರ್ಶನವನ್ನ ಪಡೆದು ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ಲೇಬೇಕು ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ರಿಯಾಕ್ಟ್ ಮಾಡ್ತಾ ಇದ್ರು ಗ್ಯಾರಂಟಿ ಯೋಜನೆಗಳ ಕಂಡೀಷನ್ ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೆ ಜೆಡಿಎಸ್ ವಿವಿಧ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಿದ್ದಾರೆ, ಟೀಕೆಗಳನ್ನ ಮಾಡ್ತಿದ್ದಾರೆ. ಈಗ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಹಲವು ಭರವಸೆಗಳನ್ನ ಕೊಟ್ಟಿದ್ರಲ್ಲ, ಆ ಭರವಸೆಗಳ ಈಡೇರಿಕೆಯನ್ನ ಮಾಡಿದ್ದಾರ? ನಾವು ಕೂಡ ಅವರ ವಿರುದ್ಧವೇ ಈಗ ಅಭಿಯಾನವನ್ನ ಆರಂಭ ಮಾಡಬೇಕಾಗುತ್ತೆ ಅನ್ನುವಂತಹ ತಿರುಗೇಟನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಾ, ನಾನು ಮಹಾಕಾಳೇಶ್ವರನ ಸನ್ನಿಧಾನದಲ್ಲಿ ಈಶ್ವರನ ಪೂಜೆಯನ್ನ ಮಾಡಿ ಬಂದೆ, ಇಲ್ಲಿ ನಾನು ಜನರಲ್ಲಿ ಈಶ್ವರನನ್ನ ಕಾಣ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನ ಆಗಬೇಕು, ಅದಾದ ನಂತರದಲ್ಲಿ ವಿಧಾನಸೌಧದಿಂದ ವಿಶೇಷವಾದಂತಹ ಬಸ್ಗಳಲ್ಲಿ ನೇರವಾಗಿ ನಾನೀಗ ಇರುವಂತಹ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆ ಇದರ ಹಿಂಭಾಗದಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಎಲ್ಲರೂ ಕೂಡ ಆ ವಿಶೇಷ ಬಸ್ ನಲ್ಲಿ ಆಗಮಿಸುವವರಿದ್ದಾರೆ. ಬಂದಂತಹ ನಂತರದಲ್ಲಿ ಇಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡುವಂತಹ ಕೆಲಸ ಆಗುತ್ತೆ. ರೈಟ್, ದಾವಣಗೆರೆಯಲ್ಲಿ ಯಾವ ರೀತಿಯಾದಂತಹ ಉತ್ಸಾಹ ಇದೆ ಇದರ ಬಗ್ಗೆ ಡೀಟೇಲ್ಸ್ ನ ನನ್ನ ಸಹೋದ್ಯೋಗಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ನಾವು ಬೇರೆ ಬೇರೆ ಭಾಗಗಳಲ್ಲಿ ಶಕ್ತಿ ಯೋಜನೆಯ ಚಾಲನೆಗೆ ಸಂಬಂಧಪಟ್ಟ ಹಾಗೆ ಉತ್ಸಾಹ ಹೆಣ್ಮಕ್ಳಲ್ಲಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ವಿ. ದಾವಣಗೆರೆ ಭಾಗದಲ್ಲಿ ಯಾವ ರೀತಿ ಆಗಿದೆ ಜೋಶ್ ಮಹದೇವ್? ವಿದ್ಯಾ, ಇವತ್ತು ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಅದರಲ್ಲೂ ಕೂಡ ಮೊದಲ ಗ್ಯಾರಂಟಿ ಅಂತ ಏನು ಹೆಸರಾಗಿತ್ತು, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಯಾವುದೇ ರೀತಿಯಾದಂಥ ಕಂಡೀಷನ್ ಇಲ್ಲದೆ ಕೇವಲ ಅವರು ಗುರುತಿನ ಚೀಟಿಯನ್ನು ತೋರಿಸೋದ್ರ ಮೂಲಕ ಎಲ್ಲಾದರೂ ರಾಜ್ಯದ ಮೂಲೆ ಮೂಲೆ ಒಂದು ಪ್ರವಾಸವನ್ನು ಮಾಡ್ಬೋದು ಅಂತ ಹೇಳಿ ಇವತ್ತು 11ನೇ ತಾರೀಕು ಮತ್ತು ಮಧ್ಯಾಹ್ನ 12:30ಕ್ಕೆ ಇದಕ್ಕೆ ದಾವಣಗೆರೆಯಿಂದ ಚಾಲನೆ ಸಿಗಲಿದೆ. ಅದರಲ್ಲೂ ಕೂಡ ದಾವಣಗೆರೆ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಸಾಕಷ್ಟು ಕಡೆ ಬಸ್ ಕನೆಕ್ಟಿವಿಟಿ ಇದೆ, ಹೀಗಾಗಿ ಇಲ್ಲಿನ ಮಹಿಳೆಯರಿಗೆ ಸಾಕಷ್ಟು ರೀತಿ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ನೋಡ್ತಿರ್ಬೋದು ದಾವಣಗೆರೆ ಬಸ್ ಸ್ಟಾಪನ್ನು ಒಂದು ತಳಿರು ತೋರಣ ಕಟ್ಟಿ ಬಾಳೆ ಕಂಬವನ್ನು ಕಟ್ಟಿ ಒಂದು ಶೃಂಗಾರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಆದರೂ ಕೂಡ ಇವತ್ತು ಏನು ಮಧ್ಯಾಹ್ನ 1 ಗಂಟೆಯಿಂದ ಈ ಶಕ್ತಿ ಯೋಜನೆಗೆ ಚಾಲನೆ ಸಿಗೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಬಂದು ಅಂದರೆ ಮಹಿಳೆಯರು ಕೂಡ ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋರು ಇದ್ದಾರೆ. ಕೆಲವೊಂದಿಷ್ಟು ಜನ ಈಗಾಗಲೇ ಮಾಧ್ಯಮಗಳನ್ನು ನೋಡಿ ಒಂದು ಗುರುತಿನ ಚೀಟಿಯನ್ನು ಕೈಲಿ ಹಿಡ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಒಬ್ಬರು ಮಹಿಳೆಯರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವರು ಎಲ್ಲಿಂದ ಬಂದಿದ್ದಾರೆ ಮತ್ತೆ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ, ಮೇಡಮ್ ತಾವು ಎಲ್ಲಿಂದ ಬಂದಿದ್ರೆ ಎಲ್ಲಿ ಹೋಗ್ತಾ ಇದ್ರಿ, ಗುರುತಿನ ಚೀಟಿ ತಂದಿದ್ದಾರೆ ಇವತ್ತು ಅಂತ? ತಂದಿದೀವಿ ಸರ್, ನಾವು ಆಕ್ಚುಲಿ ನಾವು ಮೀಡಿಯಾದವರೇನೆ. ನನ್ನ ಹೆಸರು ಸೈಯದ ಐಶಾ ಅಂತೇಳಿ, ನಮ್ಮದು ಒಂದು ಓನ್ ಮ್ಯಾಗ್ಝಿನ್ ಮಾಡಿಕೊಂಡು ಬಂದಿದ್ದೀನಿ. ಬಟ್ ಇದು ಮಾಡಿರೋದು ಒಳ್ಳೆ ಅನುಕೂಲನೇ ಇದೆ ಸರ್. ಬಿ ಪಿ ಎಲ್ಲು ಬಿಲೋ ಪಾವರ್ಟಿ ಲೈನ್ ಮತ್ತು AY ಅಂತ ಒಂದು ಮಾಡಿದಾರಲ್ಲ ಅಂತ್ಯೋದಯ ಕಾರ್ಡ್, ಅಂಥವರಿಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕಿತ್ತು ಸರ್. ಎಲ್ಲರಿಗೂ ಅನುಕೂಲ ಆಗೋದು ಒಳ್ಳೆಯದೇ, ಬಟ್ ಅವರಿಗೆ ಮಾಡಿಕೊಟ್ಟಿದ್ರೆ ಸ್ವಲ್ಪ ಅನುಕೂಲ ಆಗೋದು ನಮ್ಮ ಪ್ರಕಾರ. ಅಲ್ಲಮ್ಮ, ಈಗ ಕಂಡೀಷನ್ ಹಾಕಬಾರ್ದು ಅಂತ ಕೇಳಿ ಕೆಲವೊಂದು ಜನ ಅಂತಾದರೆ, ಯಾಕಂದರೆ ಮುಂಚೆ ಆಗಿ ಹೇಳಿದ್ದಿಲ್ಲ ಎಲ್ರಿಗೂ ಪ್ರಯಾಣ ಅಂತ ಹೇಳಿದ್ರಿ ನೀವು ಈ ಥರ ಅಂತಂದರೆ ಮತ್ತೆ ಎಲ್ಲರೂ ಬೇರೆ ಮಹಿಳೆಯರು ಸಿಟ್ಟಾಗ್ತಾರೆ ಅಂತ? ಹೌದು, ಅದು ಖಂಡಿತ ಸರ್. ಅವರು ಮ್ಯಾನಿಫೆಸ್ಟ್ ರೆಡಿ ಮಾಡಬೇಕಾದ್ರೆ ಅವರು ಯಾವುದನ್ನು ಹೇಳಲಿಲ್ಲ, ಈಗ ಕಂಡೀಷನ್ ಸಪ್ಲೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್ಕಾರ ಆ ಥರ ಇದು ಮಾಡಿದಾಗ ನಾವು ಅದು ಅಪೋಸ್ ಮಾಡೋಕ್ಕಾಗಲ್ಲ, ಸಮಟೈಮ್ಸ್ ಮಾಡಲೇಬೇಕಾಗುತ್ತೆ ನಾವು ಕೂಡ. ಮತ್ತು ಈಗ ಅದು ಮಾಡಿದ ಮೇಲೆ ಅದ್ರ ಪ್ರಕಾರನೇ ಹೋಗಬೇಕಾಗಿದೆ, ಕಂಡೀಷನ್ ಸಪ್ಲೈ ಆಗಿದೆ ಅದ್ರ ಪ್ರಕಾರನೇ ನಾವು ಹೋಗಬೇಕಾಗಿದೆ ಸರ್. ಇದಿಷ್ಟು ಪ್ರಯಾಣಿಕರ ಮಾತು. ಇನ್ನು ಸಾಕಷ್ಟು ಜನ ಈಗಾಗಲೇ ಬರ್ತಾ ಇದ್ದಾರೆ, ಅಂದರೆ ಇಲ್ಲಿಂದ ಬೇರೆ ಕಡೆ ಪ್ರಯಾಣವನ್ನು ಮಾಡೋಣ. ಇವತ್ತು ಫ್ರೀ ಇದೆ, ಕೆಲವೊಂದಿಷ್ಟು ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಹೊನ್ನಾಳಿ ನ್ಯಾಮತಿ ಮತ್ತು ಈ ಮಾಯಕೊಂಡ ಭಾಗದಿಂದ ಕೂಡ ಕೆಲವೊಂದಿಷ್ಟು ಡಿಪೋಗಳ ಮೂಲಕ ಅಲ್ಲಿ ಕೂಡ ಅಲ್ಲಿಯ ಸ್ಥಳೀಯ ಶಾಸಕರು ಒಂದು ಚಾಲನೆಯನ್ನು ಕೊಡ್ತಾರೆ. ಅಲ್ಲಿಂದ ನೇರವಾಗಿ ಅವು ದಾವಣಗೆರೆಗೆ ಬಸ್ ಬರುವಂಥ ಚಾಲನೆಯನ್ನು ಕೊಡದಿದ್ದರೆ, ಇನ್ನು ದಾವಣಗೆರೆ ಸಿಟಿಯಲ್ಲಿ ಏನಿದೆ ಅಂತಂದರೆ ಇಲ್ಲಿನ ಉಸ್ತುವಾರಿ ಸಚಿವರಾದಂಥ SS ಮಲ್ಲಿಕಾರ್ಜುನ ಅವರು ಇವತ್ತು 12:00 ಈ ಶಕ್ತಿ ಯೋಜನೆಗೆ ಒಂದು ಚಾಲನೆಯನ್ನು ಕೊಡ್ತಾರೆ. ಹರಿಹರ ಮತ್ತು ನಗರ ಭಾಗದಲ್ಲಿ ಓಡಾಡುವಂಥ ಕೆಲವೊಂದಿಷ್ಟು ಬಸ್ಗಳೇನಿದೆ ಅಲ್ಲಿಂದ ಚಾಲನೆ ಕೊಟ್ಟ ನಂತರ ಎಲ್ಲರೂ ಮಹಿಳೆಯರಿಗೂ ಒಂದು ಉಚಿತ ಪ್ರವಾಸ ಆಗುತ್ತೆ. ಇನ್ನು ಇಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ, ಕೆಲವೊಂದಿಷ್ಟು ಜನರನ್ನು ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಅಮ್ಮ, ನೀವು ಈಗ ಯಾವ ಊರಿಗೆ ಹೋಗ್ತಾ ಇದ್ದೀರಿ ಅಂತ? ಬೆಳಗಾವಿಗೆ ಹೋಗ್ತಿದ್ದೀವಿ. ಹೌದಾ? ಈಗ ಸರ್ಕಾರದವರು ಫ್ರೀ ಬಸ್ ಮಾಡಿದ್ದಾರೆ ಮಹಿಳೆಯರಿಗೆ, ಏನು ಹೇಳ್ತೀರಿ ಈ ಬಗ್ಗೆ? ಸರ್, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಸರ್. ನಾವು ಕಾಮನ್ ಬರಂಗೆ ಬಂದಿದ್ದೀವಿ ಸರ್.
ಈಗ ಹಂಗಾರೆ ನೀವು ಐಡಿ ಕಾರ್ಡ್ ಅದು ಏನು ತಂದಿಲ್ಲ ಸರ್? ಅಂದ್ರೆ ಮಾಮೂಲಿ ಇದ್ದಂಗೆ ಇರುತ್ತೆ ಸರ್. ಹೌದಾ? ಮತ್ತೀಗ ನಿಮಗೆ ಉಚಿತ ಪ್ರಯಾಣ ಕೊಡಲ್ಲ, ಯಾಕಂದ್ರೆ ಯಾವ್ದಾದ್ರು ಒಂದು ಗುರುತಿನ ಚೀಟಿನ ಕೊಟ್ಟರೆ ನಿಮ್ಗೆ ಪ್ರಯಾಣ ಮಾಡಕ್ಕೆ ಅಂತ ಹೇಳ್ತಾರೆ, ಏನು ಹೇಳ್ತೀರೀಗ ಸರ್? ಮತ್ತೆ ಕೆಲವರು ಗೊತ್ತಿರುತ್ತೆ ಸರ್, ಕೆಲವರು ಗೊತ್ತಿಲ್ಲದಂಗೆ ಬಂದಿರ್ತಾರೆ ಸರ್. ಅದಕ್ಕೆ ನಾವು ಅಂದ್ರೆ ಇವಾಗ ಒಂದ್ಸರಿ ಬಂದಿರ್ತೀವಲ್ಲ ಸರ್, ಹಂಗಾಗಿ ಗೊತ್ತಾಗುತ್ತೆ ಸರ್. ಈಗ ಎಲ್ರಿಗೂ ಈಗ ವಿಷಯ ಗೊತ್ತಿರಲ್ಲ ಸರ್, ಕೆಲವ್ರು ನೋಡಿರ್ತಾರೆ ಕೆಲವ್ರು ನೋಡಿರಲ್ಲ ಸರ್. ಈಗೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾರಲ್ಲ ಸರ್, ಹಂಗಾಗಿ ಇನ್ನೇ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ಚೀಟಿ ಹಿಡ್ಕೊಂಡು ಹೋಗ್ಬೇಕು ಅಂತ. ಇನ್ನು ಕೆಲವೊಂದಿಷ್ಟು ಪ್ರಯಾಣಿಕರು ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತ. ಸರ್ ತಾವೇನು ಹೇಳ್ತೀರಿ, ಉಚಿತ ಮಹಿಳೆಯರಿಗೆಲ್ಲ ಉಚಿತ ಪ್ರಯಾಣವನ್ನು ಮಾಡಿಕೊಟ್ಟಿದ್ದಾರೆ? ಇದು ನಮಗೂ ಹೊಸ ಅನುಭವನೇ, ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ನನ್ನ ಲೈಫಲ್ಲಿ ವ್ಯಾಕ್ಸಿನ್ ಒಂದು ಫ್ರೀ ಬಿಟ್ಟರೆ ಇದೇ ಇದನ್ನೇ ನಾನು ನೋಡ್ತಾ ಇರೋದು ಫಸ್ಟ್ ಫ್ರೀ ಅಂತ. ಅದು ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಬಾಯ್ಸಿಗೇನು ಕೊಟ್ಟಿಲ್ಲ. ಅದು ಒಂದು ಬೇಜಾರು ಅಷ್ಟೇ. ಏನು ಹೇಳ್ತೀರಿ ಮೇಡಮ್? ಈಗ ಲೇಡೀಸು ಅಷ್ಟೇ ಪ್ರಯಾಣ ಪ್ರಿಯ ಇದೆ, ಈಗ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರೆ, ಏನು ಹೇಳ್ತೀರಿ ನೀವು ಈ ಬಗ್ಗೆ? ನಮ್ಮ ಅದೃಷ್ಟ ವುಮೆನ್ಸಿಗೆ ಅಂತ ಕೊಟ್ಟಿದ್ದಾರೆ, ಖುಷಿ ಆಯ್ತು ಅಷ್ಟೇ. ಅವರು ಕೊಟ್ಟಿಲ್ಲ ಅಂದರೆ ಏನು ಮಾಡೋದು? ಈಗ ಅವ್ರ ಜೇಬಿಂದ ದುಡ್ಡು ಉಳಿತಾರ ಮಹಿಳೆ ಆಗಾದ್ರೂ, ಯಾಕಂದ್ರೆ ಖರ್ಚು ಮಾಡೋ ಉಳಿತಂತ. ನಮ್ ದುಡ್ಡು ಉಳಿತ ಅಷ್ಟೇ. ಅಲ್ಲ, ನೀವೇ ಖರ್ಚು ಮಾಡಿದ್ರೆ ಯಜಮಾನ್ ಖರ್ಚು ಮಾಡ್ತಾ ಇರಲ್ವಾ ಅಂತ ಮಾಡ್ತಾರೆ. ಈಗ ಅವ್ರು ಖರ್ಚು ಮಾಡೋದು ಉಳಿತು ಅಂತ. ಇವಾಗ ಒಬ್ರದ್ದು ಖರ್ಚು ಮಾಡ್ತೀವಿ ಅಷ್ಟೇ, ಒಬ್ರದ್ದು ಕೊಡ್ಬೇಕು ಅಷ್ಟೇ. ಈಗ ಏನ್ ಹೇಳ್ತೀರಿ ಮೇಡಮ್, ಎಲ್ಲ ಕಡೆನೂ ಈಗ ಫ್ರೀ ಆಗಿ ಮಹಿಳೆಯರು ಕೊಟ್ಟಿದ್ದಾರೆ, ಯಾವುದೇ ಕಂಡೀಷನ್ ಇಲ್ಲದೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ ನಿಮ್ಗೆ ಅನುಕೂಲ ಆಗುತ್ತಂತೀರ? ಇದರಿಂದ ನಂಗಷ್ಟೆಲ್ಲ ಎಲ್ಲ ವುಮೆನ್ಸ್ ಗೆ ಅನುಕೂಲ ಆಯ್ತು, ಬಿಕಾಸ್ ದುಡ್ಡು ಇಲ್ಲದವರೆಲ್ಲ ಅಡ್ಡಾಡಕ್ಕೆಲ್ಲ ಖುಷಿ ಆಯ್ತು ಕೊಟ್ಟಿರೋದ್ ನೋಡಿ. ಇದಿಷ್ಟು ಇಲ್ಲಿನ ಪ್ರಯಾಣಿಕರ ಮಾತು. ಮಹಿಳೆಯರು ಕೂಡ ಸಾಕಷ್ಟು ಅನುಕೂಲ ಆಗಿದೆ, ಅದರಲ್ಲೂ ಕೂಡ ಈಗ ಬಡ ಜನರು ಏನಿರ್ತಾರಲ್ಲ ಅವ್ರಿಗೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಹೆಚ್ಚಿನ ಕಡೆ ಹಣವನ್ನು ಖರ್ಚು ಮಾಡಿ ಓಡಾಡುವಂಥ ಆರ್ಥಿಕ ಸ್ಥಿತಿ ಸರಿಯಾಗಿರೋದಿಲ್ಲ. ಹೀಗಾಗಿ ಅವರಿಗೆ ಒಂದು ಉಚಿತ ಪ್ರಯಾಣವನ್ನು ಮಾಡಿದ್ದು ಎಲ್ರಿಗೂ ಕೂಡ ಒಳ್ಳೇದು ಅನ್ನೋ ಒಂದು ಮತನ ಹೇಳ್ತಾ ಇರುವಂಥದ್ದು ವಿದ್ಯಾ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.